ದ್ರಾಕ್ಷಿ ಇಕ್ಕಂಬಿಡಿ ಅಡ್ಸಬೇಕು ನಂಗೂನೆ ಹೇಳ್ರಿ ಇನ್ನೊಂದ್ಸರಿ ಫಸ್ಟ್. ನಂದು ದೊಡ್ಡಾಪುರ ತಾಲೂಕು ಲಕ್ಷ್ಮೀಪುರ ಗ್ರಾಮ, ರಾಮಚಂದ್ರಪ್ಪ ಅಂತ ನಾನು. ನಮ್ಮ ಜಮೀನಿನೊಳಗೆ 6 ಎಕರೆ ದ್ರಾಕ್ಷಿ ಮಾಡಿದ್ದೀವಿ. ದ್ರಾಕ್ಷಿ ಹಣ್ಣು ಬಂದಿದೆ. ಹಣ್ಣು ಬಂದಿರೋದನ್ನ ಯಾರು ಆಚೆನವ್ರು ಯಾರು ಬಂದು ಖರೀದಿ ಮಾಡ್ತಾ ಇಲ್ಲ. 10 ರೂಪಾಯಿ ಕೊಡ್ತೀನಿ ಅಂದರೂ ಯಾರು ಬಂದು ಖರೀದಿ ಮಾಡ್ತಾ ಇಲ್ಲ. ಈ ಕೊರೋನಾ ಅನ್ನೋ ಕಾಯಿಲೆಯಿಂದ ಭಾಳ ಕಷ್ಟ ಆಗಿದೆ. ಅದರಿಂದ ಹಣ್ಣು ಸಾಗಾಣಿಕೆ ಮಾಡೋದು ನಮಗೆ ತುಂಬ ತೊಂದರೆ ಆಗಿದೆ. ಅಂದರೆ ಏನು ಮಾಡ್ಬೇಕು ಅನ್ನೋದು ರೈತರು ಅಂತ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ. ಈ ಪರಿಸ್ಥಿತಿ ಎದುರಿಸೋದು ಹೆಂಗೆ ಅನ್ನೋ ಭಯ ನಮಗೆ ಬಂದದೆ. ಏನು ಸರ್ಕಾರ ನಮ್ಗೇನೋ ಒಂದು ಪರಿಶೀಲನೆ ಮಾಡಿ ಏನೋ ಒಂದು ಸಹಾಯ ಹಂಗೆ ಏನೋ ಒಂದು ಮಾಡಿಕೊಡ್ಬೇಕು. ಲಕ್ಷ್ಮೀಪುರ ಶಿವಕುಮಾರ್ ಅಂತ ನಾನು. ನಮ್ಮ ದ್ರಾಕ್ಷಿ ಬೆಳೆಗಾರರು ಇಡೀ ತಾಲೂಕಲ್ಲಿ, ನಮ್ಮದು 6 ಎಕರೆ ಇದೆ. ನಮ್ಮ ತಾಲೂಕಲ್ಲಿ ಸುಮಾರು 1,000 ಟನ್ನಷ್ಟು ಬೆಂಗಳೂರು ದ್ರಾಕ್ಷಿ ಬೆಳೆಗಾರರೆಲ್ಲ ನಷ್ಟದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಕೊರೋನಾ ಒಂದು ಕಾಯಿಲೆಯ ಮಹಾಮಾರಿಯ ಕಾಯಿಲೆಯಿಂದ ರೈತ ವ್ಯಾಪ್ತಿಗೆ ಭಾಳಷ್ಟು ನಷ್ಟವನ್ನು ಉಂಟು ಮಾಡಿದೆ. ಇದನ್ನು ಸಾಗಾಣಿಕೆಗೆ ಈ ಒಂದು ಸೀಸನ್ನಲ್ಲಿ ನಮ್ಮದು ಒಂದು 30 ರೂಪಾಯಿ 35 ರೂಪಾಯಿ ಆದರೂ ಒಂದು ದರ ಇತ್ತು. ಆದರೆ ಇವತ್ತು 8-10 ರೂಪಾಯಿ ಕೂಡ ಯಾರೂ ತಗೊಳ್ಳೋ ಸ್ಥಿತಿಯಲ್ಲಿಲ್ಲ. ಇದು ತುಂಬ ರೈತರ ಆತಂಕಕ್ಕೆ ಒಳಗಾಗಿದ್ದಾರೆ. ರೈತರು ಎಷ್ಟೋ ಜನ ಈ ಒಂದು ದ್ರಾಕ್ಷಿ ಬೆಳೆಗಾರರು ಆತ್ಮಹತ್ಯೆ ಮಾಡ್ಕೊಳೋಂಥ ಒಂದು ಸ್ಥಿತಿಗೆ ಬಂದು ತಲುಪಿದ್ದಾರೆ. ಮುಂದಿನ ಒಂದು ಬೆಳೆಗೆ ಹೆಂಗಪ್ಪ ನಾವು ಕಟಿಂಗ್ ಹಾಕ್ಸಿ ಬೆಳೆ ಬೆಳೆಯೋದು ಅಂತ. ಒಂದು ಬೆಳೆ ಬೆಳಿಬೇಕು ಅಂದರೆ ನಮ್ಮದು ಒಂದು 6 ಎಕರೆ ಬೆಲೆಯಲ್ಲಿ ಒಂದು 2.5 ಲಕ್ಷ ರೂಪಾಯಿ ಖರ್ಚನ್ನು ಬಂದಿದೆ. ಆದರೆ ಇವತ್ತು ಒಂದು 50,000 ರೂಪಾಯಿ ಕೂಡ ನಮ್ಮ ತೋಟದಲ್ಲಿ 60 ಟನ್ ಹಣ್ಣಿದೆ. 50,000-60,000 ಕೊಟ್ಟು ಕೂಡ ಯಾರೂ ತೊಗೊಳೋಂಥ ಸ್ಥಿತಿಯಲ್ಲಿಲ್ಲ. ಎಲ್ಲ ಕಿತ್ತು ಈ ವಾರದಲ್ಲಿ ಕೊನೆಗಳನ್ನೆಲ್ಲ ಕಿತ್ತು ನೆಲದಕ್ಕೆ ಹಾಕ್ಬೇಕಂತ ಒಂದು ಪರಿಸ್ಥಿತಿ ಬಂದಿದೆ. ಇದಕ್ಕೆ ದಯವಿಟ್ಟು ಸರ್ಕಾರ ಗಮನಿಸಿ ದ್ರಾಕ್ಷಿ ಬೆಳೆಗಾರರು, ಇವತ್ತು ಚೇಪೆ ಬೆಳೆಗಾರರು ಇರ್ಬೋದು, ರೈತರು ಎಲ್ಲ ವ್ಯಾಪ್ತಿಗೂ ಒಂದು ಸಹಾಯಧನವನ್ನು ಮಾಡಿಕೊಡ್ಬೇಕು ರೈತ ವ್ಯಾಪ್ತಿಗೆ ಅಂತ ನಾನು ಕೇಳ್ಕೊತೀನಿ.